ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಫ್ರೂಟ್ ಕಸ್ಟರ್ಡ್ ಮಾಡ್ಲತ್ತಿದ್ದೆ ರೀ ಇವಾಗ ಬ್ಯಾಸ್ಗೆನೂ ಸ್ಟಾರ್ಟ್ ಆಗ್ಯದ ಗರ್ಮಿ ಭಾಳ ಆಗ್ಯದ ಏನಾರ ತಣ್ಣು ತಣ್ಣು ತಿನ್ಬೇಕು ಅನಿಸ್ಲತ್ತದ ಅಂತಂದ್ರೆ ಇದು ಫ್ರೂಟ್ ಕಸ್ಟರ್ಡ್ ಮಾಡ್ಕೊಂಡು ತಿನ್ಬೋದು ನೋಡಿರಿ ಈಸಿಯಾಗಿ ಮತ್ತು ಇವತ್ತು ಒಂದು ಸರ್ತಿ ಮಾಡಿ ಇಟ್ಟಿರಿ ಅಂದರೆ ಎರಡು ಮೂರು ದಿವಸ ತಿನ್ಬೋದು ನೀವು ಫ್ರಿಜ್ನಾಗೆ ಇಟ್ಟು ಇದು ಫ್ರೂಟ್ ಕಸ್ಟರ್ಡ್ ಮಾಡೋಕೆ ನಾ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ ಹಾಲು ತೊಗೊಂಡಿದ್ದು ಚೆಂದ ಕುದಿಸ್ಕೋಬೇಕು ಹಾಲು ಕುದಿ ಬರಲ್ ಬರ್ಲತ್ತಂತಂದ್ರೆ ಒಳಗೊಂದು ಚಮಚ ಹಾಕಿ ಚಂದ ಆಡಿಸ್ಕೊತ ಕುದಿಸ್ರಿ ಒಂದು ಎರಡು ನಿಮಿಷ ಉರಿ ಬಾರಿಗೆ ಕಿಟ್ಟು ಕುದಿಸಿರಿ ಕುದಿಸ್ರಿ ಹಾಲು ಹಿಂಗೆ ಚಮಚ ಆಡಿಸ್ಕೊತಾ ಇವಾಗ ಇದು ಕುದ್ಲತ್ತಂದ್ರೆ ತಂದ್ರೆ ಈ ಕಡೆ ಏನು ಮಾಡತ್ತಿದೆ ನಾನು ಒಂದು ಅರ್ಧ ಬಟ್ಟಲಷ್ಟು ಸಕ್ರೆ ಹಾಕ್ಲತ್ತಿದೆ ನೋಡ್ರಿ ಒಂದು ಮುನ್ನೂರು ಗ್ರಾಮಷ್ಟು ಸಕ್ರೆ ಇದೆ ಇದು ಅಳತಿ ಇದು ತೂಕ ಮಾಡಿದ್ರೆ ಹೀಗೆ ತೊಗೊಂಡಿದ್ದೆ ಒಂದು ಅರ್ಧ ಬಟ್ಟಲು ದೊಡ್ಡ ಬಟ್ಟಲ್ ಅದ ನಂದು ಅದರದ್ದು ಅರ್ಧ ತೊಗೊಂಡಿದ್ದೆ ನೀವು ಸಣ್ಣ ಬಟ್ಟಲು ತೊಗೊಂಡ್ರೆ ಒಂದು ಬಟ್ಟಲಿಗೆ ಒಂದು ಸ್ವಲ್ಪ ಕಮ್ಮಿ ತೊಗೋರಿ ಈಗ ಇದು ಕಡೆ ಕುದಕ್ಕೆ ಬಿಟ್ಟು ಈ ಕಡೆ ನಾ ಏನು ಮಾಡತ್ತಿದೆ ಒಂದು ಬಟ್ಲಾಗ ಮೂರು ಚಮಚದಷ್ಟು ಕಸ್ಟರ್ಡ್ ಪೌಡರ್ ತೊಗೊಳ್ಲತ್ತಿದೆ ಇದು ಮಾರ್ಕೆಟ್ದಾಗ ಸಿಗ್ತದ್ದು ಕಿರಾಣಿ ದುಕಾನ್ದಾಗ ಭೀ ಸಿಗ್ತಿದೆ ಇದು ಕಸ್ಟರ್ಡ್ ಪೌಡರ್ ಅಂತ ಹೇಳಿದ್ರೆ ಮೂರು ಬಟ್ಟಲು ಕಸ್ಟರ್ಡ್ ಪೌಡ್ರ್ ತೊಗೊಂಡು ಅದ್ರಾಗ ಈ ಕಾಯಿಸಿ ಆರಿಸಿನ ಹಾಲಿವು ಬೇರೆ ಹಾಲದ ಅದು ತೊಗೊಂಡು ಇದು ಕಸ್ಟರ್ಡ್ ಪೌಡರ್ ಪೌಡರ್ದಾಗ ಸ್ವಲ್ಪ ಸ್ವಲ್ಪ ಹಾಕೋತಾ ಗಂಟೆಲಿಗೆ ಅಪ್ಲೈ ಕಲಿಸ್ಕೊಬೇಕಿದು ಗಂಟಿರಬಾರ್ದು ಚೆಂದ ಮಿಕ್ಸ್ ಮಾಡ್ಕೋರಿ ಚಮಚಲಿಂದ ಅಷ್ಟೊತ್ತರ ನೀವು ಯಾರಾದರೂ ಹೊಸಬ್ ನಮ್ಮ ಚಾನಲ್ ಹೊಡತ್ತಿರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಫೇಸ್ಬುಕ್ಕು ಇನ್ಸ್ಟಾ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಫಾಲೋ ಮಾಡಿರಿ ಇವಾಗ ಚೆಂದ ಮಿಕ್ಸ್ ಆಗ್ಯ ನಮ್ದು ಕಸ್ಟರ್ಡ್ ಪೌಡರು ಇವಾಗ ಹಾಲು ತವಲ್ಲ ಇಲ್ಲಿ ಇಲ್ಲಿ ಏನು ಮಾಡ್ತಾ ಸ್ವಲ್ಪ ಹಳು ಹಳುಗು ಕಸ್ಟರ್ಡ್ ಪೌಡರ್ ಹಾಕೋತಾ ಈ ಕಡೆ ಒಂದು ಚಮಚದಿಂದ ಹಾಲನ್ನ ಹಿಂಗೆ ಚಮಚ ಆಡಿಸ್ಕೊತ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೀವು ಈ ಕಡೆ ಚಮಚ ಕಂಟಿನ್ಯೂ ಆಡಿಸ್ಕೊತಾ ಇರಬೇಕು ಯಾಕಂದ್ರೆ ಅದು ಆಯ್ತದ ಬೇಗಿ ಕಂಟಿನ್ಯೂ ಹಿಂಗೆ ಆಡಿಸ್ಕೊತೀರಿ ಒಂದು ಆಡಿಸ್ಕೊತ ಆಡಿಸ್ಕೊತ ಒಂದೆರಡು ನಿಮಿಷ ಕುದಿಸ್ಬೇಕು ನೋಡ್ರಿ ಇದು ಜಾಸ್ತಿನೂ ಕುದಿಸ್ಬಿಡ್ರಿ ಕೆಳಗೆ ಹೊತ್ತೊಯ್ತದ ಇಲ್ದ್ರೆ ಅದು ಊರಿ ಭಾರ ಕಿಟ್ಟಿ ಇದು ಹಿಂಗೆ ಚಮಚ ಆಡಿಸ್ಕೊತಾ ಇರ್ರಿ ಕಂಟಿನ್ಯೂ ಒಂದೆರಡು ನಿಮಿಷ ಬಿಟ್ರಿ ಅಂತಂದ್ರೆ ಕೆಳಗೆ ಹೊತ್ಕೊತಾ ಬರ್ತದ ನೋಡಿರಿ ಕುದಿಲ್ಲ ಅಂದ್ರೆ ಗಟ್ಟಿ ಗಟ್ಟಾಕೋತಾ ಬರ್ತದೆ ನೋಡಿರಿ ಇದು ಹಂಗೆ ಕಂಟಿನ್ಯೂ ಆಗಿ ಕೈ ತರಿಸ್ಕೋತಾ ಇರ್ರಿ ಇಲ್ಲ ಇವಾಗ ಕುದ್ದೆ ಈಗ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗಲಕ್ಕೆ ಬಿಟ್ಟಿದ್ದೆ ಈಗ ಈ ಕಡೆ ಎಲ್ಲ ಫ್ರೂಟ್ಸ್ಗಳು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದೆ ನೋಡ್ರಿ ಅಂಗೂರು ಬಾಳೆಹಣ್ಣು ಸೇಬು ಮತ್ತು ದಾಳಿಂಬೆ ಆರೆಂಜು ಮತ್ತೊಂದು ಸ್ವಲ್ಪ ಕಾಜುನ ಹಿಂಗೆ ಬರಿ ಕಟ್ ಮಾಡಿ ಇಟ್ಕೊಂಡಿದ ಈಗ ನಮ್ಮದು ಪೂರ್ತಿಯಾಗಿ ತಣ್ಣ ಆಗ್ಯದ ಇದು ಕಸ್ಟರ್ಡು ಇದು ಫುಲ್ ಗಟ್ಟಾಗ್ಯದ ಇವಾಗ ನಾವು ಒಂದು ಐದಾರು ಗಂಟೆ ಫ್ರಿಜ್ನಾಗ ಇಟ್ಟೇವಂತಂದ್ರೆ ಅದು ಅಳಸಾಗ್ತದ ಇವಾಗ ಘಟ್ಟಿ ಕಾಣಿಸ್ಲತ್ತದ ಈಗ ಏನು ಮಾಡತ್ತಿದೆ ಇವೆಲ್ಲ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದ ನೋಡ್ರಿ ಅವೆಲ್ಲ ಅದು ಕಸ್ಟರ್ಡ್ ಏನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಅದ್ರಾಗ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಲತ್ತಿದ್ದ ನೋಡ್ರಿ ಕೆಳಗ ಮ್ಯಾಗ ಕೆಳಗ ಮ್ಯಾಗ ಮಾಡಿ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಫ್ರಿಜ್ನಾಗ ಇಡ್ರಿ ಒಂದು ಮೂರು ಗಂಟೆ ತಣ್ಣಗಾಗಬೇಕು ಚೆಂದ ಅದು ಇವಾಗ ಮೂರು ಗಂಟೆ ಆಗ್ಯದ ನಂಗೆ ಫ್ರೂಟ್ಸ್ ಹಾಕೋ ಏನೋ ಕಮ್ಮಿ ಅನಿಸಲತ್ತಿದ್ದು ಮತ್ತು ಏನೋ ಮ್ಯಾಗಿ ಸ್ವಲ್ಪ ಹಾಕಿ ಹಾಗೆ ಅವಳು ಫ್ರಿಜ್ಜಿನಾಗ ಈಗ ರೆಡಿ ಆಗ್ಯದ ನೋಡಿರಿ ನಮ್ಮದು ಕಸ್ಟರ್ಡು ಕಸ್ಟರ್ಡ್ನಾಗ ಇಷ್ಟು ಫ್ರೂಟ್ಸ್ ಹಾಕಬೇಕಂತ ಏನಿಲ್ಲ ನೋಡ್ರಿ ನಿಮ್ಗೆ ಯಾವ್ಯಾವ ಇಷ್ಟ ಆಯ್ತಾವ ಅವೆಲ್ಲ ಹಾಕಿ ಮಾಡ್ಬೋದು ನೋಡ್ರಿ ಮತ್ತು ನಾ ಇಲ್ಲೊಂದು ಬಟ್ಲೆ ಹಾಕಿ ಮ್ಯಾಗಿಂದ ಇಷ್ಟು ದಾಳಿಂಬೆ ಎಲ್ಲ ಹಾಕ್ಲತ್ತಿದ್ದೆ ಯಾಕಂದ್ರೆ ಮಕ್ಕಳಿಗೆ ಚೆಂದ ಕಲರ್ ಕಲರಾಗಿ ಕಾಣಿಸ್ಬೇಕು ಅಂಥೇಳಿ ಚಂದ ತಿಂತಾರೆ ಅವ್ರಿಗೂ ಕಣ್ಣಿ ಚಂದ ಕಾಣಿಸ್ದಾರ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ Thanks for watching.